قادر جي جي قادر جي جي قادر جي سولي لدى سردارة يدي قادر جي جي يدي قادر جي جي يدي قادر جي جي I'm gonna
ಪ್ರಚಂಡ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಅಲ್ಹಮ್ದುಲಿಲ್ಲಾ, ಸುಮ್ಮ ಅಲ್ಹಮ್ದುಲಿಲ್ಲಾ. ಮೊತ್ತ ಮೊದಲಾಗಿ ಅಲ್ಲಾಹುವಿಗೆ ಅಲ್ಲಾಹುವಿನಿಗೆ ಸರ್ವಸುದೀವ್. ಈ ಕ್ಷೇತ್ರದ ಜನತೆಯ ಪ್ರೀತಿ ಯಾವ ರೂಪದಲ್ಲಿದೆ ಎಂದು ಇವತ್ತಿನ ಚುನಾವಣೆಯಲ್ಲಿ
ಜನತೆಯು ರಾಜ್ಯಕ್ಕೆ ತೋರಿಸಿಕೊಟ್ಟಿದೆ. ಶ್ರೀಮಾನ್ ಯುಟಿಕಾದವರ ಬಗ್ಗೆ ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ ಯಾವುದೇ ಒಬ್ಬ ಪ್ರಜೆಗೂ ಕೂಡ ಅವರ ವಿಷಯವನ್ನು ಹೇಳಿ ಮುಗಿಲಿಸಿಕೆ ತೀರದು. ಅಷ್ಟೊಂದು ಈ ರಾಜ್ಯದಲ್ಲಿ ನಾಲ್ಕು ಸಲ MLA ಆಗಿ ಮಂತ್ರಿಯಾಗಿ ರಾಜ್ಯವನ್ನು ಮಾತ್ರವಲ್ಲ ಇಡೀ ರಾಷ್ಟ್ರವನ್ನು ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರುವಾಸಿಯಾಗಿದ್ದಾರೆ. 2013ನೇ ಚುನಾವಣೆಯಲ್ಲಿ ಶಾಸಕರಾದ ಐದಕ್ಕೆ ಆಗಿದ್ದಾಗ ನಾವು ಕೂಡ ಇಲ್ಲಿ ಸದಸ್ಯರಾಗಿ ಈ ಕುತುಬ್ ಜಮಾನ್ ಸೈದ್ ಮದೀನ್ ದರ್ಬಾರ್ನಲ್ಲಿ ಸೇವಕರಾಗಿದ್ದೆವು. ಅಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮೈಸೂರು ಪ್ರಾಂತ್ಯ ಆಗಿ ನಂತರ ಕರ್ನಾಟಕ ರಾಜ್ಯದಲ್ಲಿ ಬ್ಯಾರಿ ಸಮುದಾಯಕ್ಕೆ ಅಷ್ಟರವರೆಗೂ ಯಾವುದೇ ಮಂತ್ರಿ ಪದವಿ ಸಿಗಲಿಲ್ಲ. 2013ರವರೆಗೆ ಬ್ಯಾರಿ ಸಮುದಾಯಕ್ಕೆ ಮಂತ್ರಿ ಪದವಿ ಸಿಗಲಿಲ್ಲ. ಆ ವಿಷಯವನ್ನು ಮಾತಾಡಿದಾಗ ಸನ್ಮಾನ್ಯ ಯುಟಿ ಖಾದರ್ ಸಾಹೇಬರ ಹತ್ರ ಅವರು ಹೇಳಿದ ಮಾತೊಂದು, ನನಗೆ ಯಾವುದೇ ಮಂತ್ರಿ ಪದವಿ ಆಕಾಂಕ್ಷೆ, ನಾನು ಯಾವುದೇ ಮಂತ್ರಿ ಪದವಿ ಆಕಾಂಕ್ಷಿ ಅಲ್ಲ, ನನ್ನದು ಒಂದು ಉದ್ದೇಶ, ನಾನು ಶಾಸಕನಾಗಿರುವುದು ನನ್ನ ಕ್ಷೇತ್ರದ ಸರ್ವಜನರ ಅಭಿವೃದ್ಧಿಗೆ ಮಾತ್ರ ಹೊರತು ಯಾವುದೇ ಮಂತ್ರಿಗಳಿಗೆಲ್ಲ. ಆಗ ನಾವು ಹೇಳಿದ ಮಾತು ಏನಂತ ಹೇಳಿದರೆ, ನಮ್ಮ ಸಮುದಾಯಕ್ಕೆ, ಬ್ಯಾರಿ ಸಮುದಾಯಕ್ಕೆ ಇಷ್ಟರವರೆಗೆ ಯಾವುದೇ ಮಂತ್ರಿ ಪದವಿ ಸಿಗಲಿಲ್ಲ. ಈ ಸಲ ನಮಗೆ ಬೇಕು, ಬ್ಯಾರಿ ಸಮುದಾಯಕ್ಕೆ ಬೇಕು ಮಂತ್ರಿ. ಅದನ್ನು ಹೇಳಿದಾಗ ಅವರು ಈ ಮದಂತಗಳ ದರ್ಬಾರಲ್ಲಿ ಅದನ್ನು ಸ್ವೀಕರಿಸಿ ನಾವು ದೆಹಲಿಗೆ ಹೋಗಿ ಅಂದಿನ ಅಹಮದ್ ಪಟೇಲ್ರವರು ಇಂಡಿಯಾದ ಕಾಂಗ್ರೆಸ್ ಉಸ್ತುವಾರಿ ಆಗಿದ್ದು ಅವರೊಂದಿಗೂ ಹಾಗೂ ಇನ್ನಿತರ ಎಲ್ಲ ಕಾಂಗ್ರೆಸ್ಸಿನ ನೇತಾರರೊಂದಿಗೆ ಮಾತನಾಡಿ ಅಲ್ಹಮ್ದುಲಿಲ್ಲಾ ಕುತುಬ್ ಜಮಾನ್ ಸೈದ್ ಮದಂತಗಳ ದರ್ಬಾರ್ನಿಂದ ದರ್ಬಾರ್ನ ಬರಕತ್ತಿನಿಂದ ಎಲ್ಲ ಜನತೆಯ ಇಡೀ ಕರ್ನಾಟಕದ ಜನತೆಯ ಒಂದು ಆಶೀರ್ವಾದದಿಂದ ಅವರಿಗೆ ಮಂತ್ರಿ ಪದವಿ ಸಿಕ್ಕಿದೆ. ಈಗ ಐದನೇ ಬಾರಿಗೆ ಅವರ ಶಾಸಕರಾಗಿದ್ದ ಆಯ್ಕೆಯಾಗಿದ್ದಾರೆ. ನಾವು ಇಡೀ ಉಳ್ಳಾಲದ ಜನತೆ ಹಾಗೂ ಇಲ್ಲಿಯ ಸಮಿತಿ ಸದಸ್ಯರೆಲ್ಲರೂ ಕೂಡಿ ಸರ್ಕಾರದೊಂದಿಗೆ ಒಂದೇ ಒಂದು ನಮ್ಮ ರಿಕ್ವೆಸ್ಟ್ ಏನೆಂದರೆ, ಈ ಸಲ ನಮ್ಮ ಯುಟಿ ಖಾದರ್ ಅವರು ಮಂತ್ರಿಯಾಗಿದ್ದಾರೆ, ಕಳೆದ ಎರಡು ಸಲ ಮಂತ್ರಿಯಾಗಿದ್ದಾಗ ಯಾವ ರೀತಿಯಲ್ಲಿ ಅವರು ಈ ಸೇವೆಯನ್ನು ಮಾಡಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಮತ್ತು ಜಗತ್ತಿಗೆ ಮತ್ತು ಎಲ್ಲವನ್ನು ನೋಡಿದ್ದಾರೆ. ಈ ಸಲ ಅವರಿಗೆ ಏನಾದರೂ ಒಂದ CM ಆಗಿ ಕೊಡಬೇಕು ಅಥವಾ ಅವರಿಗೆ ಡೆಪ್ಯೂಟಿ CM ಅನ್ನು ಕೊಡಬೇಕು. ಇನ್ನೊಂದು ವಿಷಯ ಏನೆಂದರೆ, ಭಾರತ ದೇಶದಲ್ಲಿ ಇಷ್ಟರವರೆಗೆ ಒಬ್ಬ ಮುಸಲ್ಮಾನ ವ್ಯಕ್ತಿ ಹೋಮ್ ಮಿನಿಸ್ಟರ್ ಆಗಿರಲಿಲ್ಲ. ಗೃಹ ಮಂತ್ರಿ ಇಷ್ಟರವರೆಗೆ ಕರ್ನಾಟಕ ರಾಜ್ಯ ಮತ್ತು ಯಾವುದೇ ರಾಜ್ಯದಲ್ಲಿ ಕೂಡ ಇಷ್ಟರವರೆಗೆ ಒಬ್ಬರು ಕೂಡ ಹೋಮ್ ಮಿನಿಸ್ಟರ್ ಆಗಲಿಲ್ಲ. ಭಾರತ ರಾಜ್ಯದಲ್ಲಿ 20% ಜನ ನಾವು ಮುಸಲ್ಮಾನರು, ಅಲ್ಪಸಂಖ್ಯಾತ ಮುಸಲ್ಮಾನರು ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಅಂಕಿಅಂಶ ಪ್ರಕಾರ 88% ಜನರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಉಳ್ಳಾಲ ಜನತೆ ಪರವಾಗಿ ಈ ಸಲ ನಮ್ಮ ಯುಟಿ ಅಬ್ದುಲ್ ಖಾದರ್ ಸಾಹೇಬರವರಿಗೆ ಹೋಮ್ ಮಿನಿಸ್ಟರ್ ಪದವಿಯನ್ನು ಕೂಡ ಕೊಡಬೇಕೆಂದು ನಮ್ಮ ಜಮಾತ ಪರವಾಗಿ ನಾವು ಈಗಾಗಲೇ ಸರ್ಕಾರದೊಂದಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಇನ್ಶಾ ಅಲ್ಲಾಹ್ ಒಂದು ಒಳ್ಳೆಯ ರಿಸಲ್ಟ್ ಒಂದು 2 ದಿವಸದ ಒಳಗೆ ನಮಗೆ ಸಿಗಬಹುದು. ಅವರ ಇಷ್ಟರವರೆಗೆ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಈ ಉಳ್ಳಾಲ ಕ್ಷೇತ್ರವನ್ನು, ಇನ್ನು ಇನ್ಶಾ ಅಲ್ಲಾಹ್ ಇದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡಿ ಎಲ್ಲರ ಸರ್ವ ಸಮುದಾಯದ ಜನರ ಒಂದು ಹೆಗ್ಗಳಿಗೆ ಪಾತ್ರ ಹಾಕಬೇಕೆಂದು ತಮ್ಮಲ್ಲಿ ವಿನಂತಿಸಿ ಮಾಡುತ್ತಾ ನನ್ನ 2 ಮಾತನ್ನು ಮುಕ್ತಾಯಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಸತತ 5ನೇ ಬಾರಿಗೆ ಮೊದಲಿಗಿಂತ ಹೆಚ್ಚು ಬಹುಮತದೊಂದಿಗೆ ಚುನಾಯಿತರಾದ, ಜನಾನುರಾಗಿಯಾದ, ನಮ್ಮೆಲ್ಲರ ನೆಚ್ಚಿನ ಶಾಸಕ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಸಕಲ ವಿಧ ಆಧಾರದೊಂದಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯಲು ಕಾರ್ಯವಸಗಲು ಅವರಿಗೆ ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ
ಸೈಯದ್ ಮದನಿ ದರ್ಗದಲ್ಲಿ ಇವತ್ತು ನನ್ನ ವಿಜಯದ ನಂತರ ಭೇಟಿ ಮಾಡಿ ಪ್ರಾರ್ಥಿಸಿ ನಾವು ಕಚೇರಿಯಲ್ಲಿದ್ದೇವೆ. ನಮ್ಮ ಜೊತೆ ನಮ್ಮ ದರ್ಗ ಸಮಿತಿ ಅಧ್ಯಕ್ಷರು ಗೌರವದಂತ ಅನಿಫಾಜಿರವರು, ಉಪಾಧ್ಯಕ್ಷರಂತ ಶಿಹಾಬ್ ಸಕ್ಕೀರ್ ಅವರು, ಕಾರ್ಯದರ್ಶಿ ಶಿಹಾಬ್ ಸಕ್ಕೀರ್ ಅವರು, ನಮ್ಮ ನಾಜೀರ್ ಅವರು, ಇಂಥೆಲ್ಲ ನಮ್ಮ ಸಮಿತಿಯ ಸರ್ವ ಸದಸ್ಯರು ಕೂಡ ಇದ್ದಾರೆ. ಈಗಾಗಲೇ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಬಹಳ ಅವರ ಅಭಿಪ್ರಾಯ ಅನ್ಕೊಂಡು ಹೇಳುವಂಥದ್ದು. ಬಹುಶಃ ನಾನು ಹೇಳಿದಿಷ್ಟೇ, ನಮಗೆ ಅತ್ಯಂತ ಸಂತೋಷ, ಈ ರಾಜ್ಯದಲ್ಲಿ ದ್ವೇಷಪೂರಿತವಾದ ಜನವಿರೋಧಿ ಮತ್ತು ತಾರತಮ್ಯ ಸರ್ಕಾರವನ್ನು ಈ ರಾಜ್ಯದ ಎಲ್ಲ ಜಾತಿ ಎಲ್ಲ ಮತಗಳ ಧರ್ಮ ವರ್ಗದ ಜನರು ಸೇರಿಕೊಂಡು ಅಧಿಕಾರದ ಕೆಳಗಿಳಿಸಿದ್ದು ನಮ್ಮ ರಾಜ್ಯಕ್ಕೆ ದೊಡ್ಡ ಮಟ್ಟ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಳೆದ ನಾಲ್ಕು ವರ್ಷದಲ್ಲಿ ಈ ರಾಜ್ಯದ ಜನತೆಯನ್ನು ಒಂದು ದಬ್ಬಾಳಿಕೆ ಮುಖಾಂತರ, ಒತ್ತಡ ಮುಖಾಂತರ, ಇವತ್ತು ಅವರ ಮೇಲೆ ಒಂದು ದ್ವೇಷರಹಿತವಾದ ಆಡಳಿತ ನಡೆಸುವಂಥದ್ದು, ಟ್ಯಾಕ್ಸ್ ಹಾಕುವಂಥದ್ದು, ಬೆಲೆರಿಕೆ ಮಾಡುವಂಥದ್ದು, ದಿನಕ್ಕೊಂದು ಕಾನೂನು ತರುವಂಥದ್ದು, ಅದರ ಮುಖಾಂತರ ಒತ್ತಡ ಹಾಕುವ ಮುಖಾಂತರ ಇವತ್ತು ಜನಸಾಮಾನ್ಯರು ಒತ್ತಡ ಜೀವನವನ್ನು ಇವತ್ತು ನಡೆಸ್ತಾ ಇದ್ದರು. ಬಹುಶಃ ಅವರ ನೋವು ಮತ್ತು ಅವರ ಒತ್ತಡ ಅವೆಲ್ಲವೂ ಕೂಡ ಇವತ್ತು ಅವರು ಬಹುಶಃ ತಮ್ಮ ಮತದ BJPಗೆ ವಿರುದ್ಧವಾಗಿ ಮತ ಚಲಾಯಿಸುವ ಮೂಲಕ ಇವತ್ತು ನಿರಾಳವಾಗಿದ್ದುಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ನಮ್ಮ ಪಕ್ಷ ಖಂಡಿತವಾಗಿಯೂ ಸರ್ವ ಧರ್ಮದನ್ನು ಕೂಡ ಇವತ್ತು ಪ್ರೀತಿಸಿಕೊಂಡು ಸರ್ವರಿಗೂ ಕೂಡ ಸಮಾನತೆಯನ್ನು ಕಾಪಾಡುವ ಮೂಲಕ ಸರ್ವರಿಗೂ ನ್ಯಾಯ ಕೂಡ ಜೊತೆಯಲ್ಲಿ ಏನು ನಮ್ಮ ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ದೇವೆ ಅತಿ ಶೀಘ್ರದಲ್ಲಿ ನಾವು ಅದನ್ನು ಅನುಷ್ಠಾನಕ್ಕೆ ನಾವು ಖಂಡಿತವಾಗಿ ಮಾಡ್ತೇವೆಂದು ಕೂಡ ಹೇಳಲಿಕ್ಕೆ ನಾನು ನೆಮ್ಮದಿಯ ಸೌಹಾರ್ದತೆಯ ಸಾಮರಸ್ಯದ ಸ್ವಾಭಿಮಾನ ಮತ್ತು ಅಭಿವೃದ್ಧಿಯ ಒಂದು ಕರ್ನಾಟಕ ನಿರ್ಮಾಣ ಮಾಡೋದೇ ನಮ್ಮ ಸರ್ಕಾರದ ಮುಖ್ಯ ಗುರಿ ಆಗಿದೆ. ಅದಕ್ಕೆ ನಾವೆಲ್ಲ ಶಾಸಕರು ನಾಯಕರು ಒಟ್ಟಾಗಿ ನಾವು ದುಡಿತೇವೆ ಎಂದು ಹೇಳಲಿಕ್ಕೆ ನಾನು ಇದು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ನಮ್ಮ ಕ್ಷೇತ್ರದ ಸಂಬಂಧಪಟ್ಟಾಗೆ ನಮ್ಮ ಕ್ಷೇತ್ರದ ಸರ್ವ ಜನರು ಕೂಡ ಇವತ್ತು ನನ್ನನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಿ ಕಳಿಸಿದ್ದಾರೆ. ಸತತ 5ನೇ ಬಾರಿಗೆ ನನ್ನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಮತ್ತೆ ಶಾಸಕನ ಆಯ್ಕೆ ಮಾಡಿದ್ದಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಕತೆ ನಾನು ಇವತ್ತು ಸರ್ವರಿಗೂ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ಮತ್ತು ನನ್ನ ಮೇಲೆ ಇಟ್ಟಂಥ ಪ್ರೀತಿಗೆ ಅನುಗುಣವಾಗಿ ನನ್ನ ಆ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ನನ್ನ ಕ್ಷೇತ್ರ ಜನಸಾಮಾನ್ಯರು ಮತದಾರರು ಹಿರಿಯರಿಗೆ ಗೌರವಕ್ಕೆ ಧಕ್ಕೆ ಬರುವ ಯಾವುದೇ ಕೆಲಸ ನಾನು ಮಾಡುವುದಿಲ್ಲ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಾಮರಸ್ಯ ಸೋದರಸ್ಯ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಅಭಿವೃದ್ಧಿ ಯೋಜನೆ ರೂಪಿಸಿಕೊಂಡು ಬಹುಶಃ ಒಂದು ಅತ್ಯುತ್ತಮವಾದ ಒಂದು ಪ್ರದೇಶವಾಗಿ ನಾವು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಜಾತಿ ಧರ್ಮದವೆಲ್ಲ ಸಹಕಾರ ಪಡೆದುಕೊಂಡು ನಾವು ಇವತ್ತು ಮುಂದೆ ಹೋಗ್ತೇವೆ. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಇವತ್ತು ಸೇದ್ಮನಿ ಧರ್ಮ ದರ್ಗದವರು ದೊಡ್ಡ ಕೊಡುಗೆಯನ್ನು ಸಮಾಜಕ್ಕೆ ಇವತ್ತು ಕೊಟ್ಟಿದ್ದಾರೆ. ಬಹುಶಃ ಅವರ ಸಹಕಾರವನ್ನು ಅದು ಬೌದ್ಧ ಭಗವಿ ಕ್ಷೇತ್ರ ಇರಲಿ, ನಮ್ಮ ಸೈಸಮ ಚರ್ಚ್ ಇರಲಿ, ನಮ್ಮ ಉಲ್ಯಾಟ ಟೆಂಪಲ್ ಇರಲಿ, ಸೋಮನಾಥ ದೇವಸ್ಥಾನ ಇರಲಿ, ವ್ಯಾಘಚಾಮುಂಡೇಶ್ವರ ದೇವಸ್ಥಾನ ಇರಲಿ, ವೈದ್ಯನಾಥ ದೇವಸ್ಥಾನ ಇರಲಿ, ಅಲ್ಲೇಕಲ್ ದರ್ಗಾ ಇರಲಿ, ಇದೆಲ್ಲವೂ ಕೂಡ ನಮ್ಮ ಸಮಾಜವನ್ನು ಒಟ್ಟುಗೂಡಿಸುವಂಥ ದೊಡ್ಡ ಮಟ್ಟದ ಕೇಂದ್ರ ನಮ್ಮ ಪ್ರದೇಶದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು. ಅದನ್ನು ನಾವು ಸಮಾಜವನ್ನು ಒಗ್ಗಟ್ಟು ಮಾಡುವ ಮೂಲಕ ಸಮಾಜವನ್ನು ಬಿಕ್ಕಟ್ಟು ಮಾಡಲಿಕ್ಕೆ ನಾವು ಯಾರಿಗೂ ಕೂಡ ಇವತ್ತು ಅವಕಾಶ ಮಾಡಿ ಇವತ್ತು ಕೊಡದೆ ಒಗ್ಗಟ್ಟು ಮಾಡುವ ಮೂಲಕ ನಾವು ಮುಂದೆ ತಗೊಳ್ಳೋ ಅವಕಾಶ ನಾನು ಖಂಡಿತವಾಗಿ ಇವತ್ತು ಮಾಡ್ತೇನೆ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಪವಿತ್ರವಾದ ಕ್ಷೇತ್ರದ ಅಭಿವೃದ್ಧಿಗೂ ಅದೇ ಇನ್ನಿತರ ಕ್ಷೇತ್ರದ ಅಭಿವೃದ್ಧಿಗೂ ನನ್ನ ಸಂಪೂರ್ಣವಾದ ಸಹಕಾರ ಕೂಡ ನಾನು ಇವತ್ತು ಕೊಟ್ಟು ಒಂದು ಮಾದರಿಯ ಅಭಿವೃದ್ಧಿಯ ಪವಿತ್ರವಾದ ಯಾತ್ರಾ ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿ ಪರಿವರ್ತನೆ ಮಾಡಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಕೂಡ ನಾನು ಇವತ್ತು ಮಾಡ್ತೇನೆ. ಬಹುಶಃ ನನಗೆ ಇವತ್ತು ನಮ್ಮ ಸರ್ಟಿಫಿಕೇಟ್ ಸಿಕ್ಕುವಾಗಲೇ 4 ಗಂಟೆ ಆಯಿತು, ಅದಕ್ಕಾಗಿ ಇಲ್ಲಿಗೆ ಬರುವಾಗ ಇವತ್ತು ತಡವಾಯಿತು. ಅದಕ್ಕಾಗಿ ಇಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಬಹುಶಃ ನಮ್ಮ ಓಬಿಜಲ್ಲಿ ಬಂದ ಸಂದರ್ಭ ಕೊರಗಜ್ಜೆ ಕಟ್ಟಿರುವ ಅಲ್ಲಿ ಒಂದು ಆ ಒಂದು ಅವ್ರು ನಮ್ಮ ಕರೆಸಿ ಸಂಸ್ಥಾನ ಗೌರವಿಸಿ ಕಲಿಸಿದ್ದಾರೆ. ಚರ್ಚಿಗೆ ಭೇಟಿ ಕೊಟ್ಟು ಮತ್ತು ನನಗೆ ಇವತ್ತು ಬೆಂಗಳೂರಿಗೆ ಹೋಗಲಿಕ್ಕಿದ್ದ ಕಾರಣ ನಾವು ಇದರಲ್ಲಿ ಮೊಟಗೊಳಿಸುವಂಥ ವಿಚಾರ ಇವತ್ತು ಇದೆ. ತುರ್ತಾಗಿ ನಮ್ಮ ಬರಲಿಕ್ಕೆ ಹೇಳಿದ್ದಾರೆ. ಬೆಂಗಳೂರು ಬಂದ ತಕ್ಷಣ ಕ್ಷೇತ್ರದ ಎಲ್ಲ ಗ್ರಾಮ ಮಟ್ಟಕ್ಕೆ ಕೂಡ ಹೋಗಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಯಾರ ಶ್ರಮ ಪಟ್ಟಿದ್ದಾರೆ ಅನ್ನೋ ದುಡಿದಿದ್ದಾರೆ ಅವ್ರಿಗೆಲ್ಲರೂ ಕೂಡ ನನ್ನ ಪ್ರೀತಿಯ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಿ ನಿಮಗೆಲ್ಲರಿಗೂ ಕೃತಜ್ಞತೆ ನಾನು ಇವತ್ತು ಸಲ್ಲಿಸ್ತೇನೆ. ಈಗಾಗಲೇ ನಾನು ನನ್ನನ್ನು ಶಾಸಕನ ಆಯ್ಕೆ ಮಾಡಿದ್ದಾರೆ. ನಾನು ಯಾವುದೋ ಕೂಡ ಅಪೇಕ್ಷೆ ಪಟ್ಟವನಲ್ಲ. ಜವಾಬ್ದಾರಿ ಸ್ಥಾನ ಕೊಟ್ಟಾಗ ಹಿಂದೆ ಸಮರ್ಪಕವಾಗಿ 4 ಸಚಿವ ಸ್ಥಾನವನ್ನು ಪ್ರತಿಪಕ್ಷ ಉಪನಾಯಕ ಸ್ಥಾನವನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸಿದ ಸಂತೋಷ ಆತ್ಮವಿಶ್ವಾಸ ನನಗೆ ಇದೆ. ಪಕ್ಷದ ಹೈಕಮಾಂಡ್ ಏನಾದರೂ ಅವಕಾಶ ಮಾಡಿ ಕೊಟ್ಟ ಸಂದರ್ಭದಲ್ಲಿ
ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಕೆಲಸ ಮಾಡಿ ಪಕ್ಷಕ್ಕೆ ನಮ್ಮ ಊರಿಗೆ ರಾಜ್ಯಕ್ಕೆ ನಾನು ಗೌರವ ತರುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಧ್ಯಕ್ಷರು ಹೇಳಿದ್ದಾರೆ ಸಿ ಎಂ ಅಂದರೆ ಸದ್ಯಕ್ಕೆ ಬೇಡ, 20 ವರ್ಷಕ್ಕೆ ನನಗೆ ವಿಶ್ವಾಸ ಇದೆ. ಇನ್ನು 4 ಟರ್ಮ್ ನನ್ನ ಕ್ಷೇತ್ರದ ಗೆಲ್ಲಿಸಿದರೆ ಅಧ್ಯಕ್ಷರ ಮಾತು ಹೇಳಿದ ಮಾತು ಖಂಡಿತ ಒಂದಲ್ಲೊಂದು ಈಡೇರಿಸೋದು ಅವಕಾಶ ಆಗುವಂಥದ್ದು. ಅದಕ್ಕೆ ಇನ್ನು 20 ವರ್ಷ ಕಾಯಬೇಕು. ಅದಕ್ಕೆ ಈಗಲೇ ಬಹಳಷ್ಟು ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ. ಬಹುಶಃ ಮೊದಲ ಆದ್ಯತೆ ಯಾಕೆಂದರೆ ಅನುಭವಕ್ಕೆ ವಿಶೇಷವಾದ ಶಕ್ತಿ ಇದೆ. ಅದಕ್ಕೆ ಅನುಭವಕ್ಕೆ ಕೊಟ್ಟು ಈ ಅನುಭವಸ್ಥರ ಕೈಯಲ್ಲಿ ಈ ನಮ್ಮ ರಾಜ್ಯವನ್ನು ಕೊಟ್ಟು ಸುಭಿಕ್ಷೆ ರಾಜ್ಯಕ್ಕೆ ಪರಿವರ್ತನೆ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನನಗೆ ಹೇಳಿಕೆ ಇಟ್ಟುತ್ತಾ ನಾನೆಲ್ಲ ನಮ್ಮ ಕ್ಷೇತ್ರದ ಸರ್ವ ಜನರಿಗೆ ಕೂಡ ಹೇಳ್ತೇನೆ, ಏನು ನೀವು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ? ಈ ರಾಜ್ಯದ ಜನತೆ ನನಗೆ ವಿಶ್ವಾಸ ಇದೆ. ಬಿ ಆರ್ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಅನುಗುಣವಾಗಿ ನಮ್ಮ ಸರ್ಕಾರ ಆಡಳಿತವನ್ನು ನಡೆಸಿ ಎಲ್ಲರಿಗೂ ನೆಮ್ಮದಿಯ ಸ್ವಾಮ್ಯ ಬದುಕಲಿ. ಸರ್, ನಮ್ಮ ಇತಿಹಾಸ ಪರಿಷತ್ ಮತ್ತು ಪೈತಾದ ಉಳ್ಯ ದೇವಸ್ಥಾನದ ಗುರಿಕಾರ ಅವರು ಇವತ್ತು ಬಂದಿದ್ದಾರೆ. ಬಹುಶಃ ಅವರಿಗೂ ನಮ್ಮೆಲ್ಲ ನಾವು ಇವತ್ತು ಇವನು ಸ್ವಾಗತಿಸ್ತೇವೆ.